ಇನ್ನು ಹೈವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ಜೆಡಿಎಸ್ ಎಂಎಲ್ಸಿ ಶ್ರೀಕಂಠೇಗೌಡರಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ರೆಹಮಾನ್ ಖಾನ್ ಮನೆಯಲ್ಲಿ ನಡೆದ ಸಭೆಯಲ್ಲಿ ಮನ್ಮೂಲ್ನಲ್ಲಿ ನೇಮಕಾತಿ ತಪ್ಪಿಸಿದ್ದು ಶ್ರೀಕಂಠೇಗೌಡರು ಅಂತ ಆರೋಪಿಸಿ ಕಿಡಿಕಾರದರು. ಅಯ್ಯೋ ನನಗೇನೂ ಗೊತ್ತಿಲ್ಲ ಅಂತ ಶ್ರೀಕಂಠೇಗೌಡರು ಹೇಳಿದ ಕೂಡಲೇ ಮತ್ತಷ್ಟು ಗರಂ ಆದರು. ಸುಮ್ಮನೆ ಇರೋ ಶ್ರೀಕಂಠೇಗೌಡ, ಹಿಂದೊಂದು ಮುಂದೊಂದು ಮಾತಾಡಬೇಡ, ನೀವೆಷ್ಟು ರಾಜಕೀಯ ಮಾಡ್ತಿರೋ ಹಾಗೆ ನಾವೂ ಮಾಡ್ತೀವಿ, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇರೋರೆಲ್ಲ ಕಿತ್ತೋಗಿರೋರ ಅಂತ ಪ್ರಶ್ನಿಸಿ ತರಾಟೆಗೆ ತಗೊಂಡ್ರು. ಕೊನೆಗೆ ರೆಹಮಾನ್ ಖಾನ್ ಮನವಿಗೆ ಮನ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ನಿಖಿಲ್ ಪರ ಕೆಲಸ ಮಾಡೋದಕ್ಕೆ ಸಮ್ಮತಿ ಸೂಚಿಸಿದರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶ್ರೀಕಂಠೇಗೌಡರ ಮೇಲೆ ಯಾಕೆ ಸಿಟ್ಟು ಇಷ್ಟೊಂದು ಅಂತ? ನಿನ್ನೆ ಕೇರ್ಪೇಟೆ ರೆಹಮಾನ್ ಖಾನ್ ಮನೆಯವರಲ್ಲಿ ಸಭೆ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಹಿಂದೆ ಏನು ಜೆಡಿಎಸ್ ನಿಂದ ನಮಗೆ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಾರೆ. ಅದೆಲ್ಲ ಸರಿಪಡಿಸೋ ನಿಟ್ಟಿನಲ್ಲಿ ಮುಂದೆ ಆತರ ಆಗೋದಿಲ್ಲ ಅಂತೇಳಿ ಶ್ರೀಕಂಠೇಗೌಡರು ಮಾತನಾಡಕ್ ಹೋಗ್ತಾರೆ. ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಮಾತನಾಡ್ತೀರಿ, ಎಲೆಕ್ಷನ್ ಮುಗಿದ ನಂತರ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ನೀವು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ, ಆದ್ರೆ ಚುನಾವಣೆ ಮಾಡಿ ಅಂತೇಳಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಬರ್ತೀರಿ, ನಿಮಗೆ ಬೇಕಾದಾಗ ಮಾತ್ರ ನಮ್ಮನ್ನ ಬಳಸ್ಕೊಳ್ತೀರಿ ಅಂತೇಳಿ ಆಕ್ರೋಶವನ್ನು ಅವರು ಹಾಕ್ತಾರೆ. ಅವರು ಸಮಾಧಾನ ಮಾಡೋದಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾರು ಸಮಾಧಾನ ಆಗೋದಿಲ್ಲ ಅರವಿಂದ್. ಓಕೆ, ಕೊನೆಗೆ ಏನಾಯ್ತು, ಏನಾದರೂ ಕಾಂಪ್ರಮೈಸ್ ಆದ್ರ ಹೇಗೆ? ಕೆಲವೊಂದಷ್ಟು ಜನ ಕಾಂಪ್ರಮೈಸ್ ಆದ್ರೂ ಕೂಡ ಬಹುತೇಕ ಜನ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ದಲೆ ಆಕ್ರೋಶವನ್ನು ಹೊರಹಾಕ್ತಾರೆ, ಮತ್ತೆ ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತೇಳಿ ಹರಿಹಾಯ್ತಾರೆ. ಈ ವೇಳೆ ಮುಖಂಡರಾದವರು ಒಂದೆರಡು ದಿನದಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡ್ತಕ್ಕಂತ ಭರವಸೆ ನೀಡಿ ಎಲ್ಲರೂ ಕೂಡ ಸಭೆಯಿಂದ ಹೊರ ನಡೆದಿದ್ದಾರೆ. ಓಕೆ ಸಂತೋಷ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.